ಮೈಸೂರು ಹೈವೇ ಸಂಬಂಧಪಟ್ಟ ಹಾಗೆ ಈ ಸುದ್ದಿ ಈಗಾಗಲೇ ಮೈಸೂರು ರೋಡ್ ಸೇಕಾವಡೆ ಚೆನ್ನಾಗಿದ್ದೀರಿ ಅಂತ ನಾವು ಹೇಳ್ತಾ ಇರ್ತೀವಲ್ವೇ ಆದರೆ ಟೋಲ್ ಸಂಗ್ರಹ ಮಾಡಬೇಡಿ ಈಗ ಸದ್ಯಕ್ಕೆ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ ಯಾಕೆ ನೋಡ್ತಾ ಹೋಗೋಣ ಮೈಸೂರು ಹೈವೇ ಟೋಲ್ ಸಂಗ್ರಹಕ್ಕೆ ಬ್ರೇಕ್ ಹಾಕಲಾಗಿದೆ ಇವತ್ತಿನಿಂದ ಆಕ್ಚುಲಿ ಟೋಲ್ ಶುಲ್ಕ ಸಂಗ್ರಹ ಆರಂಭ ಆಗಬೇಕಾಗಿತ್ತು ಆದರೆ ಅದನ್ನ ಕ್ಯಾನ್ಸಲ್ ಮಾಡಲಾಗಿದೆ ರದ್ದು ಮಾಡಲಾಗಿದೆ ಕಾರಣ ಇಷ್ಟೇ ಕಾಮಗಾರಿ ಇನ್ನು ಬಾಕಿ ಇದೆ ರೀ ಕಾಮಗಾರಿ ಸಂಪೂರ್ಣ ಆಗುವವರೆಗೂ ಕೂಡ ಟೋಲ್ ಸಂಗ್ರಹ ಮಾಡಬೇಡಿ ಅನ್ನುವ ಆದೇಶ ಕೊಟ್ಟಂ ಕಾಣ್ತಾ ಇದೆ ಸಂಸದರು ಬೆಂಗಳೂರು ಮೈಸೂರು ಹೈವೇಯಲ್ಲಿ ಸದ್ಯಕ್ಕೆ ಟೋಲ್ ಫೀ ಕಟ್ಟೋಹಂಗಿಲ್ಲ ಯಾಕೆ ಅಂತ ಹೇಳಿದ್ರೆ ಇನ್ನು ಸರ್ವಿಸ್ ರಸ್ತೆ ಪೂರ್ಣಗೊಳ್ಳಬೇಕು ಅಲ್ಲಿ ಬೇರೆಯವರಿಗೆ ಅಲ್ಲಿ ಹೋಗಕ್ಕೆ ಜಾಗ ಇಲ್ಲ ಹಾಗಾಗಿ ಎಲ್ಲರಿಗೂ ಅದು ಹೊರೆ ಆಗಬಾರದು ಟೋಲ್ ಬರೆ ಹಾಕಬಾರದು ಅನ್ನೋದು ಇದರ ಉದ್ದೇಶ ಮಾರ್ಚ್ 11 ರಂದು ಪ್ರಧಾನಿ ರಸ್ತೆ ಉದ್ಘಾಟಿಸಲಿದ್ದಾರೆ ಟ್ವೀಟ್ ಮೂಲಕ ಸಂಸದ ಪ್ರತಾಪ್ ಸಿಂಹ ಈ ಮಾಹಿತಿಯನ್ನ ಶೇರ್ ಮಾಡಿದ್ದಾರೆ ಸರ್ವಿಸ್ ರಸ್ತೆ ಪೂರ್ಣಗೊಳ್ಳಬೇಕು ಹಾಗಾಗಿ ಸದ್ಯಕ್ಕೆ ಟೋಲ್ ಬೇಡ ಆಕ್ಚುಲಿ ರೋಡ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬಹಳ ವೇಗವಾಗಿ ಹೋಗಬಹುದು ತುಂಬ ಚೆನ್ನಾಗಿದೆ ರಸ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಮೆಟ್ರೋ ಬ್ಯೂರೋ ಕರೆಸ್ಪಾಂಡೆಂಟ್ ಸ್ವಾತಿ ಪುಲ್ಗಂಟಿ ಸ್ವಾತಿ ವೆರಿ ಗುಡ್ ಮಾರ್ನಿಂಗ್ ಮಾರ್ಚ್ 11 ರಂದು ಪ್ರಧಾನಿ ರಸ್ತೆ ಉದ್ಘಾಟನೆ ಮಾಡ್ತಾರೆ ಆದರೆ ಈಗಲೇ ಬೇಡ ಟೋಲ್ ಸಂಗ್ರಹ ಮಾಡೋದು ಅನ್ನೋದು ಪ್ರತಾಪ್ ಸಿಂಹ ಅವರ ಈ ಒಂದು ಆದೇಶ ಯಾವ ರೀತಿ ಆದಂತ ಒಂದು ಮಹತ್ವ ಪಡೆದುಕೊಂಡಿದೆ ಅಂತೀರಿ ರಾಘಸೂರ್ಯ ಈಗಾಗಲೇ ಟೋಲ್ ಅನ್ನು ಸಂಗ್ರಹ ಮಾಡಬೇಕು ಅಂತ ಹೇಳಿ ಕಳೆದ ವಾರವೇ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿತ್ತು ಇವತ್ತಿನಿಂದ ಸಂಗ್ರಹ ಮಾಡಬೇಕು ಅಂತ ಹೇಳಿ ಆದ್ರೆ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು ಹೋರಾಟಗಳು ಕೂಡ ಮಾಡ್ತಾ ಇದ್ರು ಅಲ್ಲಿನ ಭಾಗದ ಜನ ಯಾಕಂದ್ರೆ ಸರ್ವಿಸ್ ರಸ್ತೆ ಇನ್ನೂ ಕೂಡ ಕಾಮಗಾರಿ ಪೂರ್ಣ ಆಗಿಲ್ಲ ಮುಖ್ಯ ರಸ್ತೆ ಮೇನ್ ರೋಡ್ ಏನಿದೆ ಅದು 8000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿತ್ತು 55.63 ಕಿಲೋಮೀಟರ್ ರಸ್ತೆ ಅದಾಗಿತ್ತು ಸೊ ಒಂದು ಕಡೆ ಜನ ಕೂಡ ಆಕ್ರೋಶ ವರ್ಗ ಹಾಕ್ತಿದ್ರು ಯಾಕಂದ್ರೆ ನಾವು ರೋಡ್ ಟ್ಯಾಕ್ಸ್ ಅನ್ನ ಕಟ್ತೀವಿ ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಅನ್ನ ಕಟ್ತೀವಿ ಪ್ರತಿಯೊಂದ್ರ ಮೇಲೆ ಟ್ಯಾಕ್ಸ್ ಕಟ್ಟೋದಲ್ದೆ ಈಗ ಟೋಲ್ ಅನ್ನು ಕೂಡ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸೊ ಇದೆಲ್ಲವನ್ನ ಅರಿತಂತಹ ಸರ್ಕಾರ ಈ ಚುನಾವಣಾ ವೇಳೆಯಲ್ಲಿ ಟೋಲ್ ಅನ್ನ ವಿಧಿಸೋದು ಬೇಡ ಅಂತ ಹೇಳಿ ಸದ್ಯಕ್ಕೆ ಸ್ಟಾಪ್ ಮಾಡಿದ್ಯಾ ಅನ್ನುವಂತ ಪ್ರಶ್ನೆ ಬಂದಿದೆ ಸೊ ಈಗ ನೆಕ್ಸ್ಟ್ ಡೇಟ್ ಯಾವಾಗ ಅಂತ ಹೇಳಿ ಇನ್ನೂ ಕೂಡ ಫಿಕ್ಸ್ ಮಾಡಿಲ್ಲ ಸ್ವಾತಿ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಈ ಚುನಾವಣೆ ಹೊಸ್ತಿಲಲ್ಲಿ ಏನೇ ಸುದ್ದಿ ಬಂದರೂ ಕೂಡ ಚುನಾವಣಾ ರಾಜಕಾರಣ ಅದರ ವಾಸನೆ ಬರದೇ ಇರೋದಿಲ್ಲ ಹಾಗಾಗಿ ಏನೋ ಒಳ್ಳೇದು ಮಾಡಿಬಿಡ್ತಾರೆ ಅಂತ ನಾವೆಲ್ಲ ಬಹಳ ಖುಷಿಯಾಗಿರ್ತೀವಿ ಓ ಮುಂದಿದೆ ನೀವು ಓಟ್ ಹಾಕ್ರಪ್ಪ ಆಮೇಲೆ ನೋಡೋಣ ಅನ್ನೋ ಥರದಲ್ಲಿ ಇರುತ್ತೆ ಸದ್ಯದ ಮಾಹಿತಿ ಓಕೆ ಇದು ಅಲ್ಲದೇನೂ ಇರಬಹುದು ರೀಸನ್ನು ಜನರ ಒಂದು ಶ್ರೇಯೋಭಿವೃದ್ಧಿಗೆ ಆ ರೀತಿ ಹೇಳಿರ್ಬೋದು ನಾವು ಒಳ್ಳೆ ರೀತಿಯಿಂದ ಯೋಚನೆ ಮಾಡೋಣ ಪ್ರತಾಪ್ ಸಿಂಹ ಅವರೇ ಧನ್ಯವಾದ ಓಕೆ